ಕೊರೋನಾ ಸೋಂಕಿನಿಂದ ನಲುಗಿದ್ದ ಭಾರತಕ್ಕೆ ಈಗ ಮತ್ತೊಂದು ಸೋಂಕಿನ ಆತಂಕ ತಂದೊಡ್ಡಿದೆ ದೇಶದ ವಿವಿಧ ರಾಜ್ಯಗಳಲ್ಲಿ ಎಚ್ ಟು ಎನ್ ತ್ರೀ ಫ್ಲೂ ಹಾವಳಿ ಹೆಚ್ಚಾಗ್ತಾ ಇದೆ ಇದರ ಬೆನ್ನಲ್ಲೇ ಮಾರಕ ಅಡೆನೋ ವೈರಸ್ ಪ್ರಕರಣಗಳು ಕೂಡ ಅಟ್ಟಹಾಸ ಬೆರಿತಾ ಇದೆ ಮಕ್ಕಳು ಈ ವೈರಸ್ಗೆ ತುತ್ತಾಗ್ತಾ ಇದ್ದು ವೈದ್ಯರು ಅಪಾಯದ ಗಂಟೆಯನ್ನ ಒಳಗಿಸಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಅಡೆನೋ ವೈರಸ್ ಭೀತಿ ಕೂಡ ಹೆಚ್ಚಾಗಿದೆ ತೀವ್ರ ಉಸಿರಾಟ ಸೋಂಕಿನಿಂದಾಗಿ ಕೋಲ್ಕತ್ತಾದ ಮೂರು ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾಲ್ಕು ಮಕ್ಕಳು ಕೊನೆ ಉಸಿರೆಳೆದಿದ್ದಾರೆ ಎರಡು ಮಕ್ಕಳಲ್ಲಿ ಅಡೆನೋ ವೈರಸ್ ಪಾಸಿಟಿವ್ ಇರೋದು ದೃಢಪಟ್ಟಿದೆ ಸಿನೇನು ಕೊರೋನಾ ವೈರಸ್ ಹಾವಳಿ ಮುಗಿತು ಅಂತ ಅನ್ಕೊಳ್ಳುವಾಗ್ಲೇ ಮತ್ತೊಂದು ಮಹಾವೈರಸ್ ಬರ ಸಿಡಿಲಿನಂತೆ ಬರ್ತಾ ಇದೆ ಈ ಅಡೇನೋ ವೈರಸ್ ಸಾಕಷ್ಟು ಅಪಾಯಕಾರಿ ಅನ್ನುವಂತ ಮಾತನ್ನ ಈಗಾಗಲೇ ಈಗಾಗಲೇ ಹೇಳಲಾಗ್ತಾ ಇದೆ ಆ ನಿಟ್ಟಿನಲ್ಲಿ ವ್ಯಾಪಕವಾಗಿ ಇದು ಹರಡ್ತಾ ಇದೆ ಹಾಗಾಗಿ ಒಂದಷ್ಟು ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ ಮಕ್ಕಳನ್ನೇ ಹೆಚ್ಚಾಗಿ ಈ ವೈರಸ್ ಟಾರ್ಗೆಟ್ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ ಒಂದು ರೀತಿಯಲ್ಲಿ ಇದರ ಗುಣಲಕ್ಷಣಗಳನ್ನ ಗಮನಿಸಿದ್ರೆ ಕೊರೋನಾ ಸೋಂಕಿನಂತೆ ಇದ್ರೂ ಕೂಡ ಇಲ್ಲಿ ಒಂದು ಕಡೆ ಮಕ್ಕಳಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಕರುಳಿನ ಸೋಂಕು ಆಗಿರಬಹುದು ಉಸಿರಾಟದ ಸಮಸ್ಯೆ ಆಗಿರಬಹುದು ಜೊತೆಯಲ್ಲಿ ನ್ಯೂಮೋನಿಯಾ ರೀತಿಯಲ್ಲೇ ಇದ್ರೂ ಕೂಡ ಗುಣಲಕ್ಷಣಗಳು ಅದಕ್ಕಿಂತ ಇಲ್ಲ ಕಡೆ ವಿಪರೀತವಾಗಿ ಮಕ್ಕಳನ್ನ ಕಾಡುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗಾಗಲೇ ನೀಡಲಾಗಿದೆ